हलो फ्रेंड्स वेलकम बैक टू अनदर रेसिपी इवत ना निम्हे पेपर चिकन रेसिपी ना तोरस्ता ईजी आगे वन 10 मिनिट्सली रेसिपी ना मोदलिगे नानिल्लि वंदु बांडली इट्कोंडिदीनि अदक्के स्वल्प आयिल हाक्ता इदीनि आमेले स्वल्प सासिवे हाक्ता इदीनि आमेले अर्धदष्टु ईरुळ्ळि करिबेविन सोप्पुन हाक्ता इदीनि ಇದು ಚೆನ್ನಾಗಿ ಫ್ರೈ ಆಗಲಿ ಇದಕ್ಕೆ ನಾನು ಇವಾಗ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ನಾನು ಒಂದು ಹಾಫ್ ಅಷ್ಟು ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 10 ಮಿನಿಟ್ಸ್ ಅಷ್ಟು ಬೇಯಿಸ್ಕೋಬೇಕು ನಾವು ಇದು ಬೆಂದ ಮೇಲೆ ನಾನಿಲ್ಲಿ ಒಂದು ಹಾಫ್ ಸ್ಪೂನಷ್ಟು ಜೀರಾ ಪೌಡರ್ ಒಂದು ಹಾಫ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ಜೀರಾ ಪೌಡರ್ ನಾನು ಏನು ಮಾಡಿದ್ದೀನಿ ಇಲ್ಲಿ ಅಂದರೆ ಕ್ರಷ್ ಮಾಡಿದ್ದೀನಿ ಜೀರೆನ ನಾನು ಪೌಡ್ರ್ ಮಾಡಿಲ್ಲ ಸೆಪ್ರೇಟಾಗಿ ಹಾಗೆ ಜಸ್ಟ್ ದಪ್ಪ ದಪ್ಪ ಆಗಿ ಕ್ರಷ್ ಮಾಡ್ಕೊಂಡಿರೋದು ಜಸ್ಟ್ ಅದನ್ನು ಪೌಡ್ರ್ ನಾನೇ ಮಾಡ್ಕೊಂಡಿರೋದು ದಪ್ಪವಾಗಿ ಇದನ್ನು ಅದರಲ್ಲೇ ಫ್ರೈ ಮಾಡೋಣ ಸ್ವಲ್ಪ ಹೊತ್ತು ಇವಾಗ ನಾನು ಇದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕ್ತಾ ಇದ್ದೀನಿ ಬೆಣ್ಣೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಆಮೇಲೆ ಎರಡು ಹಸಿರು ಮೆಣಸನ್ನ ಅದನ್ನ ಮಧ್ಯಕ್ಕೆ ಕಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ ಇದನ್ನು ಅಷ್ಟೇ ಒಂದು 5 ನಿಮಿಷ ನೀವು ಚೆನ್ನಾಗಿ ಅದರಲ್ಲೇ ಫ್ರೈ ಆಗಬೇಕು ಆ ಬೆಣ್ಣೆಯಲ್ಲಿ ನಾವೇನು ಫ್ರೈ ಮಾಡ್ತೀವಿ ಆವಾಗ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕೊನೆಯದಾಗಿ ನಾನಿಲ್ಲಿ ಲೆಮನ್ ಹಾಕ್ತಾ ಇದ್ದೀನಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಬೇಕು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಸಿಗುತ್ತೆ ನೋಡಿ ರೆಡಿಯಾಗಿದೆ ಇವಾಗ ಪೆಪ್ಪರ್ ಚಿಕನ್ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ರೆಸಿಪಿನ ನಾನು ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್